ಕೆಲವರಿಗೆ ಕೋವಿಡ್ ಶೀಲ್ಡ್ ಹಾಕ್ಸ್ಕೊಂಡವರಿಗೆ ಸೈಡ್ ಎಫೆಕ್ಟ್ಸ್ ಆಗಿದೆ. ಸೊ ಅವ್ರಗಳಿಗೆ ಸರ್ಕಾರ ಪರಿಹಾರ ಕೊಟ್ಟರೆ ಏನು ಪರಿಹಾರ ಕೊಡ್ಬೋದು, ಎಷ್ಟು ಪರಿಹಾರ ಕೊಡ್ಬೋದು, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ? ಅವ್ರಿಗೆ ಏನು ಪ್ರಾಬ್ಲಮ್ ಇರುತ್ತೋ ಅದೆಲ್ಲ ಸರಿ ಮಾಡಿಸ್ಕೊಡ್ಬೇಕಷ್ಟೇ. ದುಡ್ಡಿನಲ್ಲಿ ಬೆಲೆ ಕಟ್ಟಕ್ಕೆ ಅಷ್ಟೇ ಸೇಮ್ ಅಷ್ಟೇ. ನೀವು ಅಷ್ಟೇ ಅಂದ್ರೆ ಒಂಚೂರು ಹೇಳಿ, ಸರ್ಕಾರ ಪರಿಹಾರ ಅಂತ ಕೊಟ್ರೆ ಎಷ್ಟು ಪರಿಹಾರ ಕೊಡಬಹುದು? ಅವ್ರಿಗೆ ಏನು ನಷ್ಟ ಆಗಿರುತ್ತೆ ಅದ ಪರಿಹಾರ ಕೊಟ್ರೆ ಸಾಕು. ನಷ್ಟ ಅಂದ್ರೆ ನೀವು ಯಾವ ರೀತಿ ಹೇಳಿ ಅವ್ರಿಗೆ ಏನಾಗಿರುತ್ತೆ ಅದನ್ನ ರಿಕವರ್ ಮಾಡ್ಸರು. ಓಕೆ, ಈಗ ಅವ್ರ ಹೆಲ್ತ್ ಗೆ ಇಶ್ಯೂಸ್ ಆಗ್ಬಿಟ್ಟಿದೆ ನೋಡಿ, ಅದನ್ನೆಲ್ಲ ಸರಿ ಮಾಡ್ಸಕ್ ಆಗುತ್ತಾ ಸರ್ಕಾರ? ಆಗುತ್ತೆ ಆಗುತ್ತೆ ಆಗುತ್ತೆ. ಕೆಲವರಿಗೆ ಅದರಿಂದ ಸೈಡ್ ಎಫೆಕ್ಟ್ಸ್ ಆಗಿದೆ ಕೋವಿಡ್ ಶೀಲ್ಡ್ ಹಾಕ್ಸಿದವರಿಗೆ. ಸೊ ಸರ್ಕಾರ ಅವ್ರಿಗೆ ಪರಿಹಾರ ಕೊಟ್ರೆ ಏನ್ ಪರಿಹಾರ ಕೊಡ್ಬೋದು, ಎಷ್ಟು ಕೊಡ್ಬೇಕು ಅಂತ ನಿಮ್ ಪ್ರಕಾರ? ಒಂದ್ ಮನುಷ್ಯನ್ಗೆ ಜೀವಕ್ಕೆ ತುಂಬಾನೇ ಬೆಲೆ ಇದೆ ಅಲ್ವಾ? ಸೊ ಸರ್ಕಾರ ಪರಿಹಾರ ಕೊಟ್ರೆ ಎಷ್ಟು ಕೊಡ್ಬೋದು? ನಿಮಗೆ ಏನ್ ಅನ್ಸುತ್ತೆ, ನಿಮಗೆ ಯಾವ್ದು ಸೈಡ್ ಎಫೆಕ್ಟ್ಸ್ ಆಗಿಲ್ವಾ? ಸೊ ಈಗ ಸರ್ಕಾರ ಪರಿಹಾರ ಕೊಟ್ರೆ ಎಷ್ಟು ಪರಿಹಾರ ಕೊಡ್ಬೋದು? ಸರ್ಕಾರದ ಕಡೆಯಿಂದ ಯಾವ್ದು ಪರಿಹಾರ ಬೇಡವಾ? ಅದೇ ಇವಾಗ ವಯಸ್ಸು ಹಿಂಗಾಗೈತಲ್ಲ, ಯಾರು ಪರಿಹಾರ ಕೊಡ್ತಾರೆ, ಯಾರನ್ನ ಕೇಳೋದು? ಕೆಲವರಿಗೆ ಸೈಡ್ ಎಫೆಕ್ಟ್ಸ್ ಆಗಿದೆ ಅದರಿಂದ, ಸೊ ಅವರಿಗೆ ಸರ್ಕಾರ ಪರಿಹಾರ ಕೊಟ್ರೆ ಎಷ್ಟು ಕೊಡಬೇಕು? ಅಲ್ಲ, ಏನು ಸೈಡ್ ಎಫೆಕ್ಟ್ಸ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ. ನಮಗೇನು ಪ್ರಾಬ್ಲಮ್ ಆಗಿದೆ? ಕೆಲವರಿಗೆ ಹೇರ್ ಫಾಲ್ ಆಗಿರ್ಬೋದು, ಕೆಲವರಿಗೆ ಸ್ಮಾಲ್ ಇದಾಗಿರ್ಬೋದು, ಚಿಕ್ಕ ಚಿಕ್ಕದು ಎಲ್ಲ ಅದರಿಂದಲೇ ಆಗ್ತಾ ಇರೋದು ಅಂತ ಹೇಳಿ. ಅಂಥವರಿಗೆಲ್ಲ ಸರ್ಕಾರ ಪರಿಹಾರ ಕೊಡೋಕ್ಕಾಗುತ್ತಾ? ಏನು ಕೊಡ್ಬೋದು ಪರಿಹಾರ ಕೊಟ್ಟರೆ? ಅದೇ, ಏನು ಆಗದಿರೋ ಥರನೇ ನೋಡ್ಕೋಬೇಕು, ಆದಮೇಲೆ ಪರಿಹಾರ ಕೊಟ್ಟರೆ ಏನು ಪ್ರಯೋಜನ ಆಗುತ್ತೆ? ಆಗದಿರಂಗೆ ಏನಾದರೂ ಪ್ರಿಕಾಷನ್ಸ್ ಮಾಡಬೇಕು ಇವಾಗ ಸರ್ಕಾರ. ಆ ಥರ ಏನು ಪ್ರಾಬ್ಲಮ್ ಟ್ರೀಟ್ಮೆಂಟ್ ಕೊಡಿಸ್ಬೋದು. ಪರಿಹಾರಕ್ಕಿಂತ ಮನುಷ್ಯನ ಜೀವ ತುಂಬಾ ಮುಖ್ಯ. ಪರಿಹಾರ ಏನು, ಇರೋರು ತಿಂತಾರಷ್ಟೇ, ಅವ್ರು ಹೋದವ್ರು ಹೋಗಾಯ್ತಲ್ಲ ಮನುಷ್ಯ. ಅದಕ್ಕೆ ಎಲ್ಲರಿಗೂ ಅದರಿಂದ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ತಿಳ್ಕೊಂಡು ಅವ್ರು ಅದಕ್ಕೆ ಮೆಡಿಸಿನ್ಗೆ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದು ಅಂತ ಸರ್ಕಾರ. ಏನು ಮಾಡೋದಿಲ್ಲ, ಅವ್ರವ್ರ ಹೆಂಡತಿ ಮಕ್ಳಿಗೆ ಅವ್ರ ಫ್ಯಾಮಿಲಿ ನೋಡ್ಕೋತಾರೆ ಅಷ್ಟೇ, ಸರ್ಕಾರ ಜನಗಳಿಗೆ ಏನು ಮಾಡಲ್ಲ. ಅಲ್ಲ, ಇದು ಎಫೆಕ್ಟ್ಸ್ ಇದೆ ಅನ್ನೋದು ಅದನ್ನು ಏನು ಮಾಡಲ್ಲ ಮೇಡಮ್, ಏನು ಗಮಕ್ ತಗೊಳ್ಳಿ, ಏನು ತಗೊಳ್ಳೋದಿಲ್ಲ ಅವರು, ಸುಮ್ಮನೆ ಅಷ್ಟೇ. ನಾವು ಓಟ್ ಹಾಕಿ ದಟ್ ಕೆಲಸ ಮಾಡಿದ್ರು, ಓಟೇ ಹಾಕ್ಬಾರ್ದು.